ದೇಶದ ಹೆಸರಾಂತ ದ್ವಿಚಕ್ರ ವಾಹನ ಕಂಪನಿಗಳಲ್ಲಿ ಒಂದಾದ ಸುಜುಕಿ ಕಂಪನಿಯು ಇತ್ತೀಚೆಗೆ 250 ಸಿಸಿಯ ವಿಸ್ಟ್ರೋಮ್ ಎಂಬ ಅಡ್ವೆಂಚರ್ ಬೈಕನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯ ಕೊಕನೆಯವರ ಮಹಾಲಕ್ಷ್ಮಿ ಸುಜುಕಿಯು ವಿಸ್ಟ್ರೋಮ್ ದ್ವಿಚಕ್ರ ವಾಹನ ಚಿಕ್ಕೋಡಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಬೈಕ್ ಬಿಡುಗಡೆ ಮಾಡಿದೆ. ವಾಹನ ಬಿಡುಗಡೆ ಸಮಾರಂಭದಲ್ಲಿ ನಿಕಟಪೂರ್ವ ರೋಟರಿ ಕ್ಲಬ್ ಅಧ್ಯಕ್ಷ ರಂಜಿತ್ ಶಿಂದೆ, ಸಂಚಾರಿ ಪಿಎಸ್ಐ ಅನಿಲ್ ಕುಮಾರ್ ಅಮ್ಮಿನಬಾವಿ, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬಳವಂತರಾವ್ ಕುಲಕರ್ಣಿ, ಗುತ್ತಿಗೆದಾರ ಗಣೇಶ್ ಮೋಹಿತೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ನೂತನ 250 ಸಿಸಿಯ ವಿಸ್ಟ್ರೋಮ್ ದ್ವಿಚಕ್ರ ವಾಹನದ ಗುಣಮಟ್ಟ ಹಾಗೂ ನೂತನ ತಂತ್ರಜ್ಞಾನದ ಬಗ್ಗೆ ಮಹಾಲಕ್ಷ್ಮಿ ಸುಜುಕಿಯ ಎಚ್ಇಡಿ ಅಭಿಷೇಕ್ ಕೊಕನಿ ಹಾಗೂ ಸಿದ್ದೇಶ್ವರ್ ಕೊಕನಿ ಇವರು ಮಾಹಿತಿ ನೀಡಿದರು. ನಮಸ್ಕಾರ ರೀ, ನಾವು ಇವತ್ತು ಮಹಾಲಕ್ಷ್ಮಿ ಸುಜುಕಿದಾಗ ವಿಸ್ಟೋಮ್ SX250 ಅಂತ ಒಂದು ಅಡ್ವೆಂಚರ್ ಬೈಕ್ ಇವತ್ತು ಲಾಂಚ್ ಮಾಡಿದ್ದೀವಿ. ಅದು ಆಫ್ ರೋಡಾ ಹೈಕಿಂಗಾ ಇತರ ಸಲುವಾಗಿ 250 cc ಆಯಿಲ್ ಕೂಲ್ಡ್ ಇಂಜಿನ್ ಇದ್ದದ ಪ್ರೀಮಿಯಮ್ ಸೆಗ್ಮೆಂಟ್ದಾಗ ಬೈಕ್ ಐತ್ರಿ. ಬೆಳಗಾವಿ ಡಿಸ್ಟ್ರಿಕ್ಟ್ದಾಗ ನಾವು ಪ್ರೀಮಿಯಮ್ ಡೀಲರ್ಗಾನ ಈಗ ನಮ್ಮ ಕಡೆ ಅವೈಲೇಬಲ್ ಆಗೈತ್ರಿ. ಮತ್ತು ಟೆಸ್ಟ್ ಡ್ರೈವ್ ಸಲುವಾಗಿ ಬೈಕಾ ಅದು ಎಲ್ಲ ಅವೈಲೇಬಲ್ ಐತ್ರಿ ನಮ್ಮ ಶೋರೂಮ್ದಾಗ. ಬುಕಿಂಗ್ ಇವತ್ತಿಂದ ಸ್ಟಾರ್ಟ್ ಆಗಿದವ್ರಿ. ಸೊ ಬಂದು ಬುಕಿಂಗ್ದ ನೀವು ಫಾಯ್ದಾ ತಗೋಬೇಕತ್ತು ನಮ್ಮದೆಲ್ಲದು ಇಚ್ಛೆ ಐತ್ರಿ. ಇವತ್ತು ಚಿಕ್ಕೋಡಿ ಗ್ರಾಮ ಸಿಟಿಯಲ್ಲಿ ನಾವು ಮಹಾಲಕ್ಷ್ಮಿ ಶೋರೂಮ್ದಾಗ ಸುಜುಕಿ ವಿಸ್ಟಾರಮ್ ಗಾಡಿ ಇವತ್ತು ಚಿಕ್ಕೋಡಿಯಲ್ಲಿ ಗಣ್ಯ ವ್ಯಕ್ತಿಗಳಿಂದ ನಾವು ಲಾಂಚ್ ಮಾಡಿದ್ದೇವೆ. ವಿಸ್ಟಾರಮ್ ಈ ಗಾಡಿ ಅಡ್ವೆಂಚರ್ ಬೈಕ್ ಅಂತ ಸುಜುಕಿ ಕಂಪ್ನಿಯವರು ಈಗ ಸದ್ಯ ಲಾಂಚ್ ಮಾಡಿದ್ದಾರೆ. ನಮ್ಮ ಡೀಲರ್ಶಿಪ್ ಇರೋದು ಈಗ ಪ್ರೀಮಿಯಮ್ ಡೀಲರ್ಶಿಪ್ ಅಂತ ಸದ್ಯದಾಗ ನಾವು ಕರ್ನಾಟಕದಾಗ ನಮ್ಮದು ಬ್ರ್ಯಾಂಡ್ ನಾಮಿನೇಟ್ ಆಗಿದೆ. ಇನ್ನು ಪ್ರೀಮಿಯಮ್ ಬ್ರ್ಯಾಂಡ್ ಇರೋದ್ರಿಂದ ಈ ವಿಸ್ಟಾರಮ್ ಗಾಡಿ ಚಿಕ್ಕೋಡಿಯಾಗಿ ನಮಗೆ ಲಾಂಚ್ ಮಾಡೋಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇದು ಸುಜುಕಿ ವರ್ಲ್ಡ್ ವೈಡ್ ಟೂ ವೀಲರ್ದಾಗ ಲೀಡರ್ ಇದ್ದಾರೆ ಅವರು. ಅವರು ಈ ಈ ಪರ್ಟಿಕ್ಯುಲರ್ ಕ್ಯಾಟಗರಿದಾಗ ಈ ಸ್ಪೋರ್ಟ್ಸ್ ಮತ್ತು ಪ್ರೀಮಿಯಮ್ ಬೈಕ್ಸ್ದಾಗ ಅವರು ಕ್ವಾಲಿಟಿ ಮತ್ತು ಅವ್ರದ್ದು ಕಡಿಮೆ ಮೇಂಟೆನೆನ್ಸ್ ಇದ್ದದ್ದು ಗಾಡಿ ಆಲ್ರೆಡಿ ರೋಡ್ ಮ್ಯಾಗದಾವೆ ಮತ್ತು ಜನ ಇದಕ್ಕೆ ಭಾಳ ಪಸಂದ್ ಮಾಡ್ತಾ ಇದ್ದಾರೆ ಈ ಗಾಡಿ. ಹೀಗಾಗಿ ವಿಸ್ಟಾರಮ್ ಸಹಿತ ಚಿಕ್ಕೋಡಿ ಮತ್ತು ಸುತ್ತಮುತ್ತಲಿನ ಗ್ರಾಹಕರು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರಂತ ನಾನು ಆಶಿಸ್ತೇನೆ. ಸೇಲ್ಸ್ ಮ್ಯಾನೇಜರ್ ರವೀಂದ್ರ ಪೋತದಾರ್, ಸಂತೋಷ್ ರಾಯನವರ್, ಸಾಗರ್ ಪಾಟೀಲ್, ಸುಹಾಸ್ ಪೋತದಾರ್ ಸೇರಿದಂತೆ ವಿವಿಧ ಗ್ರಾಹಕರು ವಾಹನ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.